ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ದೇಶಭಂಡಾರಿ. ಪ್ರಸ್ತುತ ಅಂಕೋಲಾದ ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಎರಡನೇ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿರುತ್ತೇನೆ. ಈ ವಿಡಿಯೋದಲ್ಲಿ ನಾವು ದತ್ತಾಂಶಗಳ ಆಲೇಖ ನಿರೂಪಣೆಯ ಬಗ್ಗೆ ತಿಳಿಯೋಣ. ದತ್ತಾಂಶಗಳನ್ನು ಅರ್ಥಪೂರ್ಣವಾಗಿ ಮತ್ತು ಸರಳವಾಗಿ ವಿವರಿಸಲು ಬಳಕೆ ಮಾಡುವ ವಿಶೇಷ ತಂತ್ರವೆಂದರೆ ದತ್ತಾಂಶಗಳ ಆಲೇಖ ನಿರೂಪಣೆಯಾಗಿದೆ. ಈ ದಿಶೆಯಲ್ಲಿ ಅಂಕಿಅಂಶಗಳನ್ನು ವಿಶ್ಲೇಷಿಸಲು ಇರುವ ಅತ್ಯಂತ ಸೂಕ್ತ ವಿಧಾನವೆಂದರೆ ದತ್ತಾಂಶಗಳ ಆಲೇಖ ನಿರೂಪಣೆಯಾಗಿದೆ. ಅಂಕಿಅಂಶಗಳನ್ನು ಆಲೇಖದ ಮೂಲಕ ನಿರೂಪಿಸುವ ಆಲೇಖ ವಿಧಾನಕ್ಕೆ ಆಲೇಖ ನಿರೂಪಣೆ ಎನ್ನುವರು. ಇದರ ಪ್ರತಿಪಾದಕರು ವಿಲಿಯಂ ಫ್ಲೆಫರ್ ಅವರು. ಆಲೇಖ ನಿರೂಪಣೆಯ ಪ್ರಾಮುಖ್ಯತೆಗಳು: ಮೊದಲನೆಯದಾಗಿ, ಅನಕ್ಷರಸ್ಥರು ಕೂಡ ತೀರಾ ಸಂಕೀರ್ಣ ದತ್ತಾಂಶಗಳನ್ನು ಆಲೇಖದ ಮೂಲಕ ಸುಲಭವಾಗಿ ಅರಿಯುವಂತೆ ಮಾಡುತ್ತದೆ. ಎರಡನೇದಾಗಿ, ಪರಿವರ್ತ್ಯಗಳ ನಡುವಣ ಸಂಬಂಧವನ್ನು ಪ್ರತಿಬಿಂಬಿಸುವುದು. ಮೂರನೇದಾಗಿ, ದತ್ತಾಂಶಗಳ ಪಕ್ಷಿ ನೋಟವನ್ನು ಇಡಿಯಾಗಿ ಚಿತ್ರಿಸುವುದು. ನಾಲ್ಕನೇದಾಗಿ, ವಿವಿಧ ಕ್ಷೇತ್ರಗಳ ಒಟ್ಟಾರೆ ಪ್ರಗತಿ ಮತ್ತು ಕುಂಠಿತಗಳನ್ನು ಇದರಿಂದ ತಿಳಿಯಬಹುದು. ಐದನೇದಾಗಿ, ವಿಷಯದ ಗ್ರಹಿಕೆಗೆ ಆದ್ಯತೆ ನೀಡುವುದು. ಆಲೇಖ ನಿರೂಪಣೆಯಲ್ಲಿ ಪ್ರಮುಖವಾಗಿ ನಾಲ್ಕು ವಿಧಗಳನ್ನು ಕಾಣಬಹುದು. ಅವುಗಳೆಂದರೆ ಆವೃತ್ತಿ ಆಯಾಕೃತಿ, ಆವೃತ್ತಿ ಬಹುಭುಜಾಕೃತಿ, ಸ್ತಂಭ ಆಲೇಖ, ಪೈ ಅಥವಾ ವೃತ್ತ ಆಲೇಖ. ಯಾವುದೇ ಆಲೇಖವನ್ನು ನಿರೂಪಿಸುವಾಗ ಕೆಲವು ಅಂಶಗಳನ್ನು ಗಮನದಲ್ಲಿಡಬೇಕು. ಅವುಗಳೆಂದರೆ, ಶೀರ್ಷಿಕೆ ಕೊಡುವುದರ ಮೂಲಕ ತಿಳಿಸುವುದು, ಅಂದರೆ ಯಾವುದೇ ಬಗೆಯ ಆಲೇಖ ರಚಿಸಿದರೂ ಅದು ಯಾವ ಉದ್ದೇಶವನ್ನು ಅಭಿವ್ಯಕ್ತಿಪಡಿಸುತ್ತದೆ ಎಂಬುದನ್ನು ಶೀರ್ಷಿಕೆ ಕೊಡುವುದರ ಮೂಲಕ ತಿಳಿಸುವುದು. ಆಲೇಖದ ಎಕ್ಸ್ ಮತ್ತು ವೈ ಅಕ್ಷದ ಉದ್ದ ಮತ್ತು ಅಗಲ ಸಮನಾಗಿರುವಂತೆ ನೋಡಿಕೊಳ್ಳುವುದು. ಮಾಪನಿಯನ್ನು ಅದರ ಬಲತುದಿಯ ಮೇಲ್ಭಾಗದಲ್ಲಿ ಬರೆಯುವುದು, ಅಂದರೆ ಆಲೇಖ ರಚಿಸಲು ಬಳಕೆ ಮಾಡುವ ಮಾಪನಿಯನ್ನು ಅದರ ಬಲತುದಿಯ ಮೇಲ್ಭಾಗದಲ್ಲಿ ಬರೆಯುವುದು. ಎಕ್ಸ್ ಮತ್ತು ವೈ ಅಕ್ಷವನ್ನು ಗುರುತಿಸುವುದು. ಸಮಾನಾಂತರವಾಗಿ ಎಳೆಯುವ ಗೆರೆಗೆ ಎಕ್ಸ್ ಅಕ್ಷವೆಂತಲೂ, ಲಂಬವಾಗಿ ಎಳೆಯುವ ಗೆರೆಗೆ ವೈ ಅಕ್ಷವೆಂತಲೂ ಗುರುತಿಸುವುದು. ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರ ಅಥವಾ ಮಧ್ಯಬಿಂದುಗಳನ್ನು ಹಾಗೂ ವೈ ಅಕ್ಷದ ಮೇಲೆ ಆವೃತ್ತಿಗಳನ್ನು ಸೂಚಿಸುವುದು. ಇನ್ನು ಮುಂದೆ ಆಲೇಖ ನಿರೂಪಣೆಯ ವಿಧಗಳ ರಚನೆಯನ್ನು ಕುರಿತು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ಆವೃತ್ತಿ ಆಯಾಕೃತಿ, ಹಿಸ್ಟೋಗ್ರಾಮ್. ಇದು ದತ್ತ ಆವೃತ್ತಿ ವಿತರಣೆಯನ್ನು ಆಯತಾಕಾರದ ಕಂಬಸಾಲುಗಳಲ್ಲಿ ಸೂಚಿಸುವ ಒಂದು ನಕ್ಷೆ. ಆವೃತ್ತಿ ವಿತರಣೆಯನ್ನು ಆಲೇಖದ ಮೂಲಕ ಬಿಂಬಿಸಿ ದತ್ತಾಂಶಗಳನ್ನು ಸ್ಪಷ್ಟವಾಗಿ ನಿರೂಪಿಸುವ ಆಯತಾಕಾರದ ಆಲೇಖವನ್ನು ಆವೃತ್ತಿ ಆಯಾಕೃತಿ ಎನ್ನುವರು. ಇಲ್ಲಿ ಆಯಾ ವರ್ಗಾಂತರದಲ್ಲಿನ ಆವೃತ್ತಿ ಸಂಖ್ಯೆಗಳಿಗನುಗುಣವಾಗಿ ಸ್ತಂಭಗಳು ಒಂದಕ್ಕೊಂದು ಹೊಂದಿಕೊಂಡಿರುತ್ತದೆ. ಸ್ತಂಭಗಳ ಗಾತ್ರ ಒಂದೇ ಆಗಿದ್ದರೂ ಎತ್ತರದಲ್ಲಿ ಒಂದು ಮತ್ತೊಂದಕ್ಕೆ ಭಿನ್ನವಾಗಿರುತ್ತದೆ. ಒಂದು ಉದಾಹರಣೆಯ ಮೂಲಕ ಇದನ್ನು ತಿಳಿಯೋಣ. 10ನೇ ತರಗತಿಯ 50 ವಿದ್ಯಾರ್ಥಿಗಳು ಒಂದು ವಿಷಯದ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆವೃತ್ತಿ ವಿತರಣಾ ಪಟ್ಟಿಯನ್ನು ಈ ಕೆಳಗೆ ಕೊಡಲಾಗಿದೆ. ಇದರನುಸಾರ ಆವೃತ್ತಿ ಆಯಾಕೃತಿಯನ್ನು ರಚಿಸುವ ವಿಧಾನವನ್ನು ತಿಳಿಯೋಣ. ಎಕ್ಸ್ ಮತ್ತು ವೈ ಅಕ್ಷವನ್ನು ರಚಿಸಿಕೊಳ್ಳುವುದು. ನಂತರ ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರವನ್ನು, ವೈ ಅಕ್ಷದ ಮೇಲೆ ಆವೃತ್ತಿಯನ್ನು ಬರೆಯುವುದು. ಸೂಕ್ತವಾದ ಮಾಪನಿಯನ್ನು ಬಳಸಿ ವರ್ಗಾಂತರದ ಅನುಗುಣವಾಗಿ ಆವೃತ್ತಿಯನ್ನು ಗುರುತಿಸಿ ಪೂರ್ಣಗೊಳಿಸುವುದು. ಆವೃತ್ತಿ ಆಯಾಕೃತಿಯ ಅನುಕೂಲಗಳು: ಇದು ರಚಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸರಳವಾಗಿರುವುದು, ನಿಖರವಾಗಿರುವುದು, ವಿತರಣೆಯಲ್ಲಿನ ನಿರ್ದಿಷ್ಟ ಆವೃತ್ತಿಗಳ ಸಂಖ್ಯೆಯನ್ನು ತಿಳಿಸುವುದು, ಅಂದರೆ ಆಯತಗಳ ಎತ್ತರದಲ್ಲಿ ಕಂಡುಬರುವ ಏರಿಳಿತಗಳು ವಿತರಣೆಯಲ್ಲಿನ ನಿರ್ದಿಷ್ಟ ಆವೃತ್ತಿಗಳ ಸಂಖ್ಯೆಯನ್ನು ತಿಳಿಸುವುದು. ಎರಡನೆಯದಾಗಿ, ಆವೃತ್ತಿ ಬಹುಭುಜಾಕೃತಿ, ಫ್ರೀಕ್ವೆನ್ಸಿ ಪಾಲಿಗಾನ್. ಇದು ನೋಡಲು ಓರೆಕೋರೆಯಾಗಿದ್ದು 4ಕ್ಕಿಂತ ಅಧಿಕ ಬಾಹುಗಳನ್ನು ಒಳಗೊಂಡಿರುತ್ತದೆ. ಆವೃತ್ತಿ ವಿತರಣೆಯನ್ನು ರೇಖೆಗಳ ಮೂಲಕ ಪ್ರತಿನಿಧಿಸುವ ಆಲೇಖಕ್ಕೆ ಆವೃತ್ತಿ ಬಹುಭುಜಾಕೃತಿ ಎಂದು ಕರೆಯುತ್ತಾರೆ. ಇದರಲ್ಲಿ 1ಕ್ಕಿಂತ ಅಧಿಕ ಬಾಹುಗಳನ್ನು ರಚಿಸಲು ಸಾಧ್ಯವಿರುವುದರಿಂದ ಇದನ್ನು ಆವೃತ್ತಿ ಬಹುಭುಜಾಕೃತಿ ಎಂದು ಕರೆಯುವರು. ಒಂದು ಉದಾಹರಣೆಯನ್ನು ನೋಡೋಣ. 9ನೇ ತರಗತಿಯ 50 ವಿದ್ಯಾರ್ಥಿಗಳು ಒಂದು ವಿಷಯದ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ವಿತರಣಾ ಪಟ್ಟಿ ಈ ಕೆಳಗಿನಂತಿದೆ.
ಮಾಪನಿಯನ್ನು ನಿರ್ಧರಿಸಿ ಆ ವೃತ್ತಿ ವಿತರಣಾ ಪಟ್ಟಿಯನ್ನು ಸಿದ್ಧಪಡಿಸುವುದು. ಪ್ರತಿ ವರ್ಗಾಂತರಕ್ಕೂ ಮಧ್ಯಬಿಂದುಗಳನ್ನು ಕಂಡುಹಿಡಿಯುವುದು. ಹೆಚ್ಚುವರಿಯಾಗಿ ಕೆಳಗಿನ ಮತ್ತು ಮೇಲಿನ ವರ್ಗಾಂತರಗಳ ಆವೃತ್ತಿ ಸಂಖ್ಯೆ ಸೊನ್ನೆ ಎಂದು ಪರಿಗಣಿಸುವುದು. ಎಕ್ಸ್ ಅಕ್ಷದ ಮೇಲೆ ಮಧ್ಯಬಿಂದು ಮತ್ತು ವಾಯ್ ಅಕ್ಷದ ಮೇಲೆ ಆವೃತ್ತಿಗಳನ್ನು ಗುರುತಿಸುವುದು. ಆವೃತ್ತಿಗೆ ಅನುಗುಣವಾಗಿ ಗುರುತಿಸಿದ ಮಧ್ಯಬಿಂದುಗಳ ಸಹಾಯದಿಂದ ಸರಳ ರೇಖೆಯನ್ನು ಎಳೆಯುವುದು. ಆವೃತ್ತಿ ಬಹುಭುಜಾಕೃತಿಯ ಅನುಕೂಲಗಳು: ದತ್ತಾಂಶಗಳನ್ನು ಸರಳವಾಗಿ ಅರ್ಥೈಸಲು ನೆರವಾಗುವುದು, ಹೋಲಿಕೆ ಮಾಡಲು ನೆರವಾಗುವುದು, ಆವೃತ್ತಿಗಳ ಹರಡುವಿಕೆಯನ್ನು ನಿಖರವಾಗಿ ತಿಳಿಸುವುದು, ಎರಡು ವಿಭಿನ್ನ ಆವೃತ್ತಿ ವಿತರಣೆಗಳ ಸಹಾಯದಿಂದ ಒಂದೇ ಗ್ರಾಫ್ನ ಮೇಲೆ ಒಂದಕ್ಕಿಂತ ಹೆಚ್ಚು ಆಲೇಖಗಳನ್ನು ರಚಿಸಲು ಸಾಧ್ಯವಾಗುವುದು. ಮೂರನೆಯದಾಗಿ ಸ್ತಂಭ ಆಲೇಖ, ಬಾರ್ ಗ್ರಾಫ್. ಸ್ತಂಭ ಆಲೇಖಕ್ಕೆ ಪರ್ಯಾಯವಾಗಿ ಲಂಬ ಆಲೇಖ ಅಥವಾ ಕಂಬ ಆಲೇಖ ಎಂದು ಕರೆಯುವರು. ಆಯತಾಕೃತಿಯ ಕಂಬಗಳಲ್ಲಿ ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಗಾತ್ರದೊಂದಿಗೆ ಪ್ರತಿನಿಧಿಸುವ ಆಲೇಖವೇ ಸ್ತಂಭ ಆಲೇಖ. ಪ್ರತಿ ಸ್ತಂಭದ ಅಗಲ ಒಂದೇ ರೀತಿಯಾಗಿದ್ದು ಆಯತಾಕಾರದ ರೂಪದಲ್ಲಿರುತ್ತದೆ. ಉದಾಹರಣೆಗೆ, ಒಂದು ಶಾಲೆಯಲ್ಲಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ವಿವಿಧ ವರ್ಷಗಳಲ್ಲಿ ಪಡೆದ ಶೇಕಡಾವಾರು ಅಂಕಗಳನ್ನು ಕೊಡಲಾಗಿದೆ. ಇವುಗಳನ್ನನುಸರಿಸಿ ಸ್ತಂಭ ಆಲೇಖವನ್ನು ರಚಿಸುವ ಬಗೆಯನ್ನು ನಾವಿಲ್ಲಿ ತಿಳಿಯೋಣ. ಎಕ್ಸ್ ಮತ್ತು ವಾಯ್ ಅಕ್ಷವನ್ನು ರಚಿಸಿಕೊಳ್ಳುವುದು. ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿ ವಾಯ್ ಅಕ್ಷವನ್ನು ಲಂಬವಾಗಿ ಇಳಿಯುವುದು. ಎಕ್ಸ್ ಅಕ್ಷದ ಮೇಲೆ ವರ್ಷಗಳನ್ನು ಹಾಗೂ ವಾಯ್ ಅಕ್ಷದ ಮೇಲೆ ಶೇಕಡಾವಾರು ಅಂಕಗಳನ್ನು ಸೂಚಿಸುವುದು. ತೆಗೆದುಕೊಂಡ ಮಾನಕ್ಕನುಗುಣವಾಗಿ ಲಂಬಗಳನ್ನು ಎಳೆಯುವುದು. ಸ್ತಂಭ ಆಲೇಖದ ಅನುಕೂಲಗಳು: ಫಲಿತಾಂಶಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸುವುದು, ಸುಲಭವಾಗಿ ಅರ್ಥವಾಗುವುದು, ಸರಳ ಮತ್ತು ಸುಲಭವಾಗಿರುವುದು. ನಾಲ್ಕನೆಯದಾಗಿ ಪೈ ಅಥವಾ ವೃತ್ತ ಆಲೇಖ, ಪೈಗ್ರಾಫ್. ವೃತ್ತವನ್ನು ಪ್ರಮಾಣಕ್ಕನುಗುಣವಾಗಿ ಛೇದಿಸಿ ರಚಿಸುವ ಆಲೇಖಕ್ಕೆ ಪೈ ಆಲೇಖ ಎನ್ನುವರು. ಇದು ಕೊಟ್ಟಿರುವ ದತ್ತಾಂಶಗಳನ್ನು ವೃತ್ತದ ಮೂಲಕ ನಿಖರವಾಗಿ ಗುರುತಿಸುವ ಆಲೇಖವಾಗಿದೆ. ಉದಾಹರಣೆಗೆ, ಒಂದು ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬಳಸಿ ಪೈ ಆಲೇಖವನ್ನು ಹೇಗೆ ರಚಿಸಬಹುದೆಂಬುದನ್ನು ತಿಳಿಯೋಣ. ತರಗತಿ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಈ ರೀತಿಯಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುವ ವೃತ್ತಖಂಡದ ಅಳತೆ ಈ ರೀತಿಯಾಗಿದೆ. ಕೈವಾರದ ಸಹಾಯದಿಂದ ಒಂದು ವೃತ್ತವನ್ನು ಎಳೆಯುವುದು. ವೃತ್ತದ ಮಧ್ಯಭಾಗದಲ್ಲಿ ಬಿಂದುವನ್ನು ರಚಿಸಿ ಅದಕ್ಕೆ ಓ ಎಂದು ಹೆಸರಿಸುವುದು. ಓ ಬಿಂದುವಿನಿಂದ ತ್ರಿಜ್ಯವನ್ನು ಎಳೆದು ಕೊಟ್ಟಿರುವ ದತ್ತಾಂಶಗಳಿಗನುಗುಣವಾಗಿ ಕೋನಗಳನ್ನು ಎಳೆಯುವುದು. ಎಲ್ಲ ತ್ರಿಜ್ಯ ಕೋನಗಳ ಒಟ್ಟು ಮೊತ್ತ 360 ಡಿಗ್ರಿ ಆಗಿರಬೇಕು. ಪೈ ಆಲೇಖದ ಅನುಕೂಲಗಳು: ಒಟ್ಟು ಶೇಕಡಾವಾರು ಪ್ರಮಾಣವನ್ನು ತಿಳಿಸಲು ಇದು ನೆರವಾಗುವುದು. ದತ್ತಾಂಶಗಳ ಹೋಲಿಕೆಗೆ ನೆರವಾಗುವುದು. ದತ್ತಾಂಶಗಳ ಸಂಪೂರ್ಣ ಸಮೂಹಕ್ಕೂ ಹಾಗೂ ಪ್ರತ್ಯೇಕ ಅಂಶಗಳಿಗೂ ಸಂಬಂಧವನ್ನು ಕಲ್ಪಿಸುವುದು. ಧನ್ಯವಾದಗಳು.